ನೀವು ನಿನ್ನನ್ನು ನನ್ನನ್ನು ಯಾಕೆ ನಿನ್ನೆ ಇಂಟರ್ವ್ಯೂ ಮಾಡದೆ ಹೊರಗೆ ಇಟ್ಟಿದ್ದು? ನೀನ್ ಯಾರೋ ಮರೆಯ ಕೇಳಕ್ಕೆ ಫೋನ್ ಮಾಡಿ, ನೀನ್ ಯಾರೋ ಮರೆಯ ಫೋನ್ ಮಾಡಕ್ಕೆ ಫೋನು, ನಾನೇ ಫೋನ್ ಮಾಡ್ಬೋದು ಜೊತೆ ಮಾತಾಡಕ್ಕೆ ಲೋಫರ್ ಇಡೋ ಮರೆಯ ಫೋನು, ನಾನೇ ಯಾವನು ಬೆಳಿಗ್ಗೆ ಫೋನ್ ಮಾಡಕ್ಕೆ, ನೀನ್ ಯಾವನು ನನ್ನ ಡಿಸ್ಟರ್ಬ್ ಮಾಡ್ತಾ ಇರಕ್ಕೆ, ನಮ್ಮ ರಂಗ ಇಡಕ್ಕೆ ಕೆಟ್ಟ ಹೆಸರು ತರಕ್ಕೆ ಬಂದಿದ್ದೀನಿ. ಇರೋ ಮರೆಯ ಫೋನ್ ಅಲ್ಲಿ ನೀನು ನೀನು ಒಬ್ಬ ಲೋಫರ್ ಇದೆಯಾ? ಇಡೋ ಫೋನು, ಇಡೋ ಫೋನು. ನೀವು ರಂಗಾಯಣ ನಿರ್ದೇಶಕರಾಗಿ ಈ ತರ ಮಾತಾಡೋದು ಸರಿ ಬರುತ್ತಾ? ನೀನೇವ್ ಕಚಡ, ನೀನು ಕಚಡ ಫೆಲೋ, ನೀನು ನೀವು ಆರ್ಟಿಸ್ಟ್ ಆ, ನೀನು ನೀವೊಂದು ಕುರ್ಚಿಗಾದ್ರೂ ಮರ್ಯಾದೆ ಕೊಡೋದು ಬೇಡವಾ? ಋಣಪಾತಕ ನೀನು, ರಂಗಾಯಣದ ಋಣಪಾತಕ ನೀನು. ಇಡವ ಫೋನು, ಬೆಳಿಗ್ಗೆ ಫೋನ್ ಮಾಡ್ಲಿಕ್ಕೆ ನೀನಿಗೆ ಎಷ್ಟು? ಅಲ್ಲಲ್ಲ, ಇದೊಂದು ಉತ್ತರಕ್ಕೆ ಉತ್ತರ ಕೊಟ್ಬಿಡಿ. ನೀವು ಒಬ್ಬ ಇಂಟರ್ವ್ಯೂ ಬಂದ ಕಲಾವಿದನನ್ನ ಎಂಥರ್ಡ್ ಫೆಲೋ ನೀನ್ ಯಾವನು ಕೇಳಕ್ಕೆ? ನೀನು ಹಾಕಿದ್ದೆ, ನೀನು ಒಂದು ಕರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಹಾಕದೆ ಬೇಕು ಅಂತ ಹೇಳಿ ಚೇಷ್ಟೆಗೆ ಹಾಕಿದವನು ನೀನು. ಎಷ್ಟೋ ಜನ ಎಷ್ಟೋ ಜನ ಡಿಪ್ಲೊಮಾ ಕೂಡ ಮಾಡದೇ ಇರೋರು ರಂಗಾಯಣಕ್ಕೆ ಅರ್ಜಿ ಹಾಕಿದ್ದಾರೆ. ನೋಡಿ, ಬೇಸಿಕ್ ಬೇಸಿಕ್ ಸುಮ್ಮನೆ ಕೂಗಾಡ್ಬಿಡಿ ಸರ್, ಸುಮ್ಮನೆ ಕೂಗಾಡ್ಬಿಡಿ, ಮಾತು ಕೇಳಿಸ್ಕೊಳ್ಳಿ, ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋದನ್ನ ಕಲೀರಿ ಫಸ್ಟ್. ರಂಗಾಯಣ ನಿರ್ದೇಶಕ ಅಡಂಡ ಕಾರ್ಯಪರಿಂದ ಕಲಾವಿದನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಕೇಳಿ ಬಂದಿದೆ. ರಂಗಾಯಣ ನಿರ್ದೇಶಕ ಅಡಂಡ ಕಾರ್ಯಪರ ಬಾಯಲ್ಲಿ ಕೀಳುಮಟ್ಟದ ಭಾಷೆ ಪ್ರಯೋಗವಾಗಿದೆ ಎಂದು ಕಲಾವಿದ ಅನುರಾಗ್ ಶರ್ಮಾ ಆರೋಪ ಮಾಡಿದ್ದಾರೆ. ಇನ್ನು ಕಲಾವಿದನಿಗೆ ಫೋನ್ನಲ್ಲಿ ನಿಂದನೆ ಮಾಡಿದ್ದು, ಕಲಾವಿದನಿಗೆ ಫೋನ್ ಮಾಡಿ ಬೈದ ಆಡಿಯೋ ಈಗ ವೈರಲ್ ಆಗಿದೆ. ಕಲಾವಿದರ ಆಯ್ಕೆಗಾಗಿ ಸಂದರ್ಶನಕ್ಕೆ ಹೋಗಿದ್ರು ಅನುರಾಗ್ ಶರ್ಮಾ. ಸಂದರ್ಶನದ ಸಂದರ್ಭದಲ್ಲಿ ಅಡಂಡ ಕಾರ್ಯಪ್ಪ ಸಂದರ್ಶನ ಮಾಡದೆ ಹೊರಗೆ ಹೋಗಲು ಹೇಳಿದ್ದಾರೆ. ಇನ್ನು ಈ ಕುರಿತು ಫೋನ್ ಮಾಡಿ ಕೇಳಿದ್ದಕ್ಕೆ ನನ್ನನ್ನ ಬೈದಿದ್ದಾರೆ ಎಂದು ಅನುರಾಗ್ ಹೇಳಿದ್ದಾರೆ. ಈ ಕುರಿತು ಅಡಂಡ ಕಾರ್ಯಪ್ಪ ವಿರುದ್ಧ ಅನುರಾಗ್ ಶರ್ಮಾ ಕನ್ನಡ ಸಂಸ್ಕೃತಿ ಇಲಾಖೆಗೆ ದೂರು ನೀಡಿದ್ದಾರೆ. ರಂಗಾಯಣದ ಸಂದರ್ಶನ ಪಾರದರ್ಶಕತೆ ಇಲ್ಲ, ಸಂದರ್ಶನವನ್ನು ರದ್ದು ಮಾಡಿ ಹೊಸ ಸಂದರ್ಶನವನ್ನು ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಈ ಹಿಂದೆ ಬಹುರೂಪಿ ಉದ್ಘಾಟನೆಗೆ ಚಕ್ರವರ್ತಿ ಸುಲಿಬೆಲೆ ಆಗಮಕ್ಕೆ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆ. ಇದೇ ಸೇಡನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಲಾವಿದ ಅನುರಾಗ್ ಶರ್ಮಾ ಅಡಂಡ ಕಾರ್ಯಪ್ಪ ವಿರುದ್ಧ ಆರೋಪಿಸಿದ್ದಾರೆ. ಈಗ ರಂಗಾಯಣದಲ್ಲಿ ಹಾಲಿಯಾಗಿ ನಾನು ಪರ್ವ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಅದಾದ ಮೇಲೆ ಈಗ ರೀಸೆಂಟಾಗಿ ಒಂದು ಕಿರಿಯ ರೆಪರ್ಟ್ರಿ ಅಂತ ಅದಕ್ಕೆ ಸಂದರ್ಶನವನ್ನು ಕರೆದಿದ್ದರು. ನಾನು ಸಂದರ್ಶನಕ್ಕೆ ಅಪ್ಲೈ ಕೂಡ ಮಾಡಿದ್ದೆ. ಅಪ್ಲೈ ಆದಮೇಲೆ ನನಗೆ ರಂಗಾಯಣದಿಂದ ಫೋನ್ ಕಾಲ್ ಕೂಡ ಬಂದಿತ್ತು, ಸಂದರ್ಶನ 20ನೇ ತಾರೀಕಿದೆ ಬನ್ನಿ ಅಂತ. ನಾನು ಸಂದರ್ಶನಕ್ಕೆ ಹೋದಾಗ ಕಾರ್ಯಪ್ಪನವರು ಮತ್ತು ರಂಗ ಸಮಾಜದ ಇತರ ಸದಸ್ಯರು ಮತ್ತು ಜಂಟಿ ಕಾರ್ಯದರ್ಶಿಗಳಾದ ನಿರ್ಮಲ ಮಠಪತಿ ಇಷ್ಟು ಜನರು ಇದ್ದರು. ಇಷ್ಟು ಜನ ಇದ್ದರೂ ಕೂಡ ಕಾರ್ಯಪ್ಪ ಅವರು ಒಬ್ಬ ಕಲಾವಿದನನ್ನು ಸಂದರ್ಶನ ಮಾಡದೆ ಹೊರಗೆ ಕಳಿಸಿದ್ದಾರೆ, ಜೊತೆಗೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಾನು ಪರ್ವದಲ್ಲಿ ಕರ್ಣನ ಪಾತ್ರ ಮಾಡಿದವನು, ನೀನು ಕರ್ಣನ ಪಾತ್ರ ಮಾಡಿರ್ಬೋದು, ಆದರೆ ಮೂಲತಃ ನಿನ್ನದು ಶಕುನಿ ಬುದ್ಧಿ ಅಂತೆಲ್ಲ ಅವಹೇಳನವಾಗಿ ಮಾತಾಡಿದ್ದಾರೆ. ಈ ವಿಷಯವಾಗಿ ನಾನು ಮಾರನೇ ದಿನ ಫೋನ್ ಮಾಡಿ ಅವ್ರಿಗೆ ಕೇಳಿದಾಗ, ಯಾಕೆ ನನ್ನನ್ನು ಸಂದರ್ಶನ ಮಾಡದೆ ಕಳಿಸಿದ್ರಿ ಅಂತ ಕೇಳಿದಾಗ, ಫೋನ್ ಕಾಲಲ್ಲೂ ಕೂಡ ತುಂಬ ಅಸಭ್ಯವಾಗಿ ಮಾತಾಡಿದ್ದಾರೆ. ಆ ಫೋನ್ ಕೂಡ ಫೋನ್ ಕಾಲ್ ಕೂಡ ನಾನು ರೆಕಾರ್ಡ್ ಕೂಡ ಮಾಡಿದ್ದೀನಿ, ಸೊ ನನ್ನಲ್ಲಿ ಸಾಕ್ಷಿ ಕೂಡ ಇದೆ. ಹಾಗಾಗಿ ಈ ರಂಗಾಯಣ ನಿರ್ದೇಶಕರು ಈ ರೀತಿ ಅಸಭ್ಯವಾಗಿ ಸರ್ವಾಧಿಕಾರದಿಂದ ಮಾತಾಡಿರೋದು ತಪ್ಪು. ಹಾಗಾಗಿ ಈ ಸಂದರ್ಶನ ಪಾರದರ್ಶಕವಾಗಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತದೆ. ಹಾಗಾಗಿ ಈ ಮೂಲಕ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಸುನೀಲ್ ಕುಮಾರ್ ಅವರಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ಮತ್ತು ಮೃದುಲಾ ಮೇಡಮ್ ಅಂತಿದ್ದಾರೆ, ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೆಕ್ರೆಟರಿಯೇಟ್, ಅವರುಗಳ ಪತ್ರ ಹಾಕಿದ್ದೀನಿ, ದೂರು ದಾಖಲಿಸಿದ್ದೀನಿ.